ಈ ಒಂದು ಅವಧಿಯಲ್ಲಿ ನನ್ನ ಮುಖ್ಯ ಗುರಿ, ಮೊದಲನೇ ಕೆಲಸ, ಜವಾಬ್ದಾರಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಮತ್ತು ನಗರ ಮತ್ತು ಗ್ರಾಮೀಣ ಮಟ್ಟದ ಸರ್ವರಿಗೆ ಕೂಡ 24 ಗಂಟೆ ಕುಡಿಯೋ ನೀರಿನ ಯೋಜನೆ. ಅದು ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಪ್ರೇಟಾಗಿ ಯಾವುದೇ ಭವಿಷ್ಯದಲ್ಲಿ ನಾನು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದಿರ್ಬೋದು ಮುಂದಿನ ದಿನಗಳಲ್ಲಿ, ಆವಾಗ ನಮ್ಮವರಿಗೆ ನೀರಿನ ಅಡಚಣೆ ಮತ್ತು ತೊಂದರೆ ಆಗಬಾರ್ದು. ನಾನು ಅರ್ಬನ್ ಮಂತ್ರಿ ಆಗಿದ್ದಾಗ 249 crores ಆ ಕೆಲಸ ಇವತ್ತು ಕಂಪ್ಲೀಟಾಗಿ ನೀರಲ್ಲಿಂದ ಬಂದು ಇವತ್ತು ತೊಕ್ಕೋಟನ ಉಲ್ಲಾಲ ಟ್ಯಾಂಕಿಗೆ ಇವತ್ತು ಬೀಳ್ತಾ ಇದೆ. ಇದಕ್ಕಾಗಿ ಸುಮಾರು 380 crore rupees ಅನುದಾನ ಬಿಡುಗಡೆ ಆಗಿದೆ. ಆ 380 crore rupees ₹139 crore ಅದು ನಗರ ಪ್ರದೇಶ, ಅಂದರೆ ಉಲ್ಲಾಲ, ಕೋಟೆಕರ್, ಸೋಮೇಶ್ವರ್. ಉಲ್ಲಾಲಕ್ಕೆ ಹಿಂದೆ ಮಾಡಿದ ಪೈಪ್ಲೈನ್ ಇದೆ, ಅದಕ್ಕೆ ಅಡಿಷನ್ ಎಷ್ಟು ಪೈಪ್ಲೈನ್ ಬೇಕು ಅಷ್ಟು. ಅದರ ಜೊತೆಯಲ್ಲಿ ನಮ್ಮ ಸೋಮೇಶ್ವರಕ್ಕೆ ಪೈಪ್ಲೈನೇ ಫುಲ್ಲಾಗಿ ನಾವು ಸರ್ವೆ ಮಾಡಿಸಿ ಹಾಕಿದ್ದೇವೆ. ಕೋಟೆಗಾರಿ ಕೂಡ ಕಂಪ್ಲೀಟ್ ಸರ್ವೆ ಮಾಡಿಸಿ ಇವತ್ತು ಪೈಪ್ಲೈನ್ಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಟೋಟಲಾಗಿ ಅಂದರೆ ನಗರ ಮಟ್ಟಕ್ಕೆ 139 ಮತ್ತು ಗ್ರಾಮೀಣ ಮಟ್ಟಕ್ಕೆ ಪೈಪ್ಲೈನ್ ಮತ್ತು ಟ್ಯಾಂಕಿಗೆ 248 crore ಸುಮಾರು 386 crore rupees ಇವತ್ತು ಅನುದಾನ ಬಿಡುಗಡೆಯಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಎರಡನೇ ಹಂತದ ಶಂಕುಸ್ಥಾಪನೆ ಕಾರ್ಯಕ್ರಮ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡಲಿಕ್ಕೆ ಬರ್ಬೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಂಬಂಧಪಟ್ಟ ಗ್ರಾಮೀಣ ಮಟ್ಟ ರಸ್ತೆಗೆ ಸಂಬಂಧಪಟ್ಟಾಗ ಕೂಡ ಬೇರೆ ಬೇರೆ ಇಲಾಖೆ ಮುಖಾಂತರ ಇವು ಸುಮಾರು 50 crore rupees ಅದು ನಾನು ಬರೀ ರಸ್ತೆಗಂತ ಮೀಸಲಿರಲಿಲ್ಲ, ಅದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ, ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟಾಗೆ, ಇವತ್ತು ನಮ್ಮ ಧಾರ್ಮಿಕ ದತ್ತಿ ಮತ್ತು ವಕ್ಫಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಎಲ್ಲಿ ಎಷ್ಟೆಷ್ಟು ಬೇಕಂತ ಅದನ್ನು ವಿಂಗಡಿಸಿ ಅನುದಾನವನ್ನು ನಾನು ಇವತ್ತು ಸೀಮಿತಗೊಳಿಸಿದ್ದೇವೆ. ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಾಗೆ, ಯಾಕೆಂದರೆ ಇದು ರಸ್ತೆ ಮತ್ತು ನಾನು ನೀರು ಮಾಡಿದರೂ ಕೂಡ ಜನಸಾಮಾನ್ಯ ಬೇಕಾಗುವಂಥ ಪ್ರಮುಖವಾದ ಪವರ್, ಪವರ್ ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟು ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬರುವಾಗ ಅದಕ್ಕೆ ಅನುಗುಣವಾಗಿ ಈಗಲೇ ಅದಕ್ಕೆ ಒಂದು ಬೇಕಾದಂಥ ಪವರ್ ಸಿಸ್ಟಮ್ ಮಾಡೋದು ಅನ್ನೋ ಜವಾಬ್ದಾರಿ. ಅದಕ್ಕೆ ಈಗಾಗಲೇ ನಾನು ಸಪ್ರೇಟ್ ಸಬ್ ಡಿವಿಷನ್ ಮಾಡಿ ಹಲವಾರು ಇವತ್ತು ಸೆಕ್ಷನ್ ಆಫೀಸ್ ಇವತ್ತು ಓಪನ್ ಆಗಿದೆ. ಅದರ ಮುಖ ನಮಗೆ ಲೇಬರ್ ಮತ್ತು ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ. ಅದರ ಜೊತೆಯಲ್ಲಿ ಮಂಗಳೂರಿನಿಂದ ನಮಗೆ ಉಲ್ಲಾಲದಲ್ಲಿ ಲೋಡ್ ಜಾಸ್ತಿ ಆದಾಗ ಮಂಗಳೂರಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಒಂದು ಕನೆಕ್ಟಿವಿಟಿ ಮಾಡಿದ್ದೇವೆ ಮಂಗಳೂರು ಫೀಡೆಯಿಂದ ತೆಕ್ಕೊಳ್ಳಿಕ್ಕೆ. ಈಗ ನಮಗೆ ಕೆ ಪಿ ಡಿಸಿಂದ ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಇಲ್ಲಿಗೆ ಬರೋದು ತೊಕ್ಕೋಟಿಗೆ. ಅಲ್ಲಿ ಏನಾದರೂ ಲೋಡ್ ಜಾಸ್ತಿ ಆದಾಗ ಇಲ್ಲಿಂದ ಟೆಂಪರರಿ, ಲಾಸ್ಟ್ ಟೈಮ್ ನಾನು ಟೆಂಪರರಿ ಕೆಲಸ ಮಾಡಿಕೊಂಡು ಮನೆಗಳು ನಾಶ ಆಗೋದ ರೀತಿ ನಾವು ನೋಡಿದ್ದೇವೆ. ಒಂದು ಅದರ ಮುಂಚೆ 4 years ನಾನು ಹಿಂದಿನ ಸರ್ಕಾರದಾಗ ಎಲ್ಲರಿಗೂ ಕೂಡ ಭಾಳಷ್ಟು ಮನವಿ ಮಾತು ಸಜೆಷನ್ ಕೊಟ್ಟಿದ್ದೆ. ಆವಾಗ ಒಂದು ಪ್ರೊಟೆಕ್ಷನ್ ಕೆಲಸ ಕೂಡ ಆಗಲಿಲ್ಲ. ಆಗ ಸ್ವಲ್ಪ ಸ್ವಲ್ಪ ಆಗ್ತಿದ್ದೆ, ಈಗ ಅದು ಮಾಡಿಕೊಂಡು ಬರ್ಬೋದಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಮಣ್ಣ ಕಾರಣ 5 ಆ ಮನೆಗಳು ಉಳಿಯಿತು. ಈ ಸಲ ಕೂಡ ಎಲ್ಲಿ ಡೇಂಜರ್ ಇದೆ ಆ ಕೆಲಸವನ್ನು ನಾವು ಅಡಿಷನಲ್ ಆಗಿ ಮಾಡಲಿಕ್ಕೆ ನಾವು ಹೇಳಿದ್ದೇನೆ. ಟೆಕ್ನಿಕಲ್ ರೀಸನಿಂದ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಕಡಲ ಕೊರತೆ ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನೀವು ಗೊತ್ತಾಗೋ ಮುಂಚೆ ನೀವು ಇಲ್ಲಿ ಕೆಲಸ ಮಾಡಿದರೆ, ನಾಳೆ ಇಲ್ಲಿ ಕಡಲ ಕೊರತೆ ಆಗದಿದ್ದರೆ ಇನ್ನೊಂದು ಕಡೆ ಆದರೆ ಅಧಿಕಾರಿಗೆ ಕೇಳ್ತಾರೆ ಬೆಂಗಳೂರು ಕೂತ್ಕೊಂಡು ಯಾಕೆ ಮಾಡಿದ್ದು ಆಗದ ಕಡೆ ನಿಮಗೆ ಮಾಡುವ ದುಡ್ಡು ಬಿಡ್ಕೊಂಡು ಮಾಡೋದು. ನೋಡಿ ಅದನ್ನು ನಾನು ಹೇಳಿದ್ದು ಎರಡು ಟೈಪ್ ಆಫ್ ವರ್ಕ್ ಕಡಲ ಕೊರತೆಯಲ್ಲಿ, ಒಂದು ಎಮರ್ಜೆನ್ಸಿ ವರ್ಕ್, ಇನ್ನೊಂದು ಟೆಂಪರರಿ ವರ್ಕ್. ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿದೆ ಎಲ್ಲಿ ಯಾವಾಗ ಹೇಗೆ ಕಡಲ ಕೊರತೆ ಆಗ್ತಂದು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದಲ್ಲೊಂದು ಕಡೆ ಸಮುದ್ರ ಹೊಡೆ ಹೊಡಿತದೆ, ಅದು ಇವತ್ತು ಉಲ್ಲಾಳ ಇರ್ಬೋದು ಅಥವಾ ಸಸ್ಯತ್ಲಿತ್ತೋಡು ಉಡುಪಿ ಇರ್ಬೋದು, ಎಲ್ಲಿ ಅಂತ ಯಾರು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಇದಕ್ಕೆ ಅಧ್ಯಯನ ಮಾಡುವಂಥ ವಿಚಾರ ಅಲ್ಲ.
ಆವಾಗ ಏನಂತ ಹೇಳಿದರೆ ಎಮರ್ಜೆನ್ಸಿ ವರ್ಕಲ್ಲಿ ಮನೆಗಳು ಮತ್ತು ಪ್ರಾಣಿಗಳು ಮತ್ತು ಮನುಷ್ಯನು ರಕ್ಷಣೆ ಮಾಡೋದು ಕೆಲಸ ಆಗಬೇಕು, ಅದು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಆಯಿತು, ಮನೆ ಬೀರಲಿ, ನೀವು ದೂರ ಹೋಗಿ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ಎಮರ್ಜೆನ್ಸಿ ಕೆಲಸ ಮಾಡಲೇಬೇಕು. ಎಮರ್ಜೆನ್ಸಿ ಕೆಲಸ ಮಾಡಬೇಕಾದ್ರೆ ಟೆಂಡರ್ ಏನು ಕರೀಲಿಕ್ಕೆ, ಆಗ ಡಿ ಸಿಗೆ ಪವರ್ ಕೊಡಬೇಕು, ಅದಕ್ಕೆ ಕೇಳಿದ್ದು ನಾವು ಡಿ ಸಿಗೆ ಪವರ್ ಕೊಡಿ. ಇಲ್ಲದೆ ಏನಾಗ್ತದೆ, ನಾವು ಮಂತ್ರಿಗಳು ಎಮ್ಮೆಗಳು ಹೋಗೋದು ಡಿ ಸಿ ಹತ್ರ ಹೇಳೋದು, ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ಅಲ್ಲಿ ಪ್ರೊಟೆಕ್ಷನ್ ಮಾಡಿ ಅಂತೇಳಿ. ಅವ್ರು ಬಂದು ಕೋರ್ಟ್ನವ್ರಿಗೆ ಸಜೆಷನ್ ಮಾಡೋದು, ಕೋರ್ಟ್ನವ್ರು ಬಂದು ಲೈನ್ ಎಸ್ಟಿಮೇಟ್ ಡಿ ಪಿ ಆರ್ ಮಾಡೋದು, ಅದಕ್ಕೆ ಡಿ ಸಿ ಅವರು ವರ್ಕ್ ಆರ್ಡರ್ ಕೊಡೋದು, ಇದನ್ನು ನಂಬಿ ಇಲ್ಲಿಯ ಕೆಲಸಗಾರರು ಬಂದು ಕೆಲಸ ಮಾಡೋದು. ಇದರಲ್ಲಿ ಇಲ್ಲಿ ಕೆಲಸ ಮಾಡಿದ ನಂತರ ಬಿಲ್ಲು ಬೆಂಗಳೂರಿಗೆ ಹೋದಾಗ ಅದು ಆಗೇ ಉಂಟಾ, ನೀವು ಫಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಟೆಂಡರ್ ಈ ರೀತಿ ಕೇಳಿದರೆ ಈಗ ಅದಕ್ಕಾಗಿ ಯಾರು ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೇ, ದಟ್ ಈಸ್ ಈಗ ಇರುವುದು. ಈಗ ಅದಕ್ಕೆ ಉಪಯೋಗ ಟೂ ಪ್ರಪೋಸಲ್ಸ್. ಟೂ ಪ್ರಪೋಸಲ್ ಯಾವುದಂತ ಹೇಳಿದರೆ, ಒಂದು ಈ ಒಂದು ನಮ್ಮ ಎನ್ ಐ ಟಿ ಕೆ ಪ್ಲ್ಯಾನ್ ಏನು ಕೊಟ್ಟಿದೆ ಅದನ್ನು ನಾವು ಬೆಟ್ಟಂಪಾಡಿಂದ ಅಲ್ಲಿ 800 meters ತನಕ ತಡೆಗೋಡೆ ನಿರ್ಮಾಣ ಮಾಡಿ ಸಣ್ಣ ಮಟ್ಟಿನ ಬ್ರೇಕ್ ವಾಟರ್ ಹಾಕುವಂಥದ್ದು. ಎರಡನೇದೇನಂತ ಹೇಳಿದರೆ ಮೇಜರ್ ಒನ್, ಬಾಂಬೆ ಟು ಕೊಚ್ಚಿನ್ ಕ್ರೂಸ್ ಸ್ಟಾರ್ಟ್ ಆಗ್ತದೆ. ಬಾಂಬೆ ಟು ಕೊಚ್ಚಿನ್ ಕ್ರೂಸ್ನಲ್ಲಿ ಮಂಗಳೂರಿಗೆ ಒಂದು ಸ್ಟಾಪ್ ಕೊಡಬೇಕಂತ ನಾವು ಕೇಳಿದ್ದೆವು. ಆ ಸ್ಟಾಪನ್ನು ನಾವು ಸೋಮೇಶ್ವರದಲ್ಲಿ ಮಾಡಲಿಕ್ಕೆ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ. ಯಾಕೆ, ಇಟ್ ವಿಲ್ ಬಿ ಅವೇ ಫ್ರಮ್ ದಿ ಪೋರ್ಟ್, ಅಲ್ಲಿ ಆ ಕಂಜೆಸ್ಟೆಡ್ ಎಲ್ಲ ಕಡಿಮೆ ಆಗ್ತದೆ. ಸೆಕೆಂಡ್, ಇಲ್ಲಿ ಬೇಕಾದಷ್ಟು ಡೀಪ್ ಇದೆ, ಐಡಿಯಲ್ ಪ್ಲೇಸ್ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿ ನಾವು ಇವತ್ತು ಮಾಡಿದ್ದೇವೆ. ಅದೊಂದು ಬಂದರೆ ನಮಗೆ ಎಂಟೈರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಟೂರಿಸಮ್ನಲ್ಲಿ ದೊಡ್ಡ ಮಟ್ಟದ ಒಂದು ಇದಾಗ್ತದೆ. ಮತ್ತು ಬಂದವರು ಕೂಡ ಅಲ್ಲಿ ಆಲ್ ಪ್ಯಾಸೆಂಜರ್ಸ್ ಯಾರು ಬರ್ತಾರೆ ಅವ್ರು ಮಂಗಳೂರು ನಗರ ನೋಡಲಿಕ್ಕೆ ಕೂಡ ಅವ್ರಿಗೆ ಒಂದು ಟೂ ಡೇಸ್ ಆಫ್ ಕ್ರೂಸ್ನವರು ಅವಕಾಶ ಮಾಡಿಕೊಡಿ. ಯಾವುದು ಅದೇ ಪೋರ್ಟ್ ಅದು ಮಾಡ್ತಾರಲ್ಲ, ಏನು ನಮ್ಮ ಹೌದು ಬೋಟ್ ಶಿಪ್ ನಿಲ್ಲಿಕ್ಕೆ ಅದನ್ನು ಮಾಡಬೇಕಲ್ಲ. ಈಗ ಮುಂಚೆ ಎನ್ನ ಬಿಟ್ಟಿತ್ತ ಪೋರ್ಟ್, ಅದು ಮಾಡಿದ್ದಲ್ಲ, ನಿರ್ಮಾಣ ಮಾಡಿದ್ದು. ಬಂದರಂತೇಳಿ ಟೂರಿಸಮ್ ಬಂದರ, ನಾಟ್ ಈ ರೀತಿ ಈಗ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಇಲ್ಲ. ಈಗ ದೊಡ್ಡ ಕ್ರೂಸ್ ಟೂರಿಸಮ್ ಕ್ರೂಸ್ ಬಂದು ನಿಂತು ಹೋಗುವಂಥದ್ದು ಅದರಲ್ಲಿ ಅದರಲ್ಲಿ ಆ ಯೋಜನೆಯಲ್ಲೇ ಬರ್ತದೆ. ದೆನ್ ದಟ್ ವಿಲ್ ಗೋ ಟು ಕೊಚ್ಚಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನಾವು ಮೆರಿಟೈಮ್ ಬೋರ್ಡಿಂದ ಇದನ್ನು ಮಾಡಿ ಇಟ್ ಈಸ್ ಅವರ ಇದು ನಮ್ಮ ಸ್ಟೇಟ್ ಬಜೆಟಲ್ಲಿ ಇತ್ತು ಲಾಸ್ಟ್ ಅದಕ್ಕೆ ಮುಂಚೆ ಸಲ. ನೋಡಿ, ಅಂಥ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ, ಎಲ್ಲಿ ಕೂಡ ಹೇಳಬಾರ್ದು ಯಾರೂ ಕೂಡ ಇವತ್ತು ಇಲ್ಲ. ಅದು ಅಲ್ಲಿ ಏನು ಅವ್ಯಾಜ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಮಗೆ ನಿಮಗೆ ಗೊತ್ತಾ ಇಲ್ಲ. ಆ ಊರವ್ರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ, ಹೊರಗಿನವ್ರಿಗೇನು ಗೊತ್ತು, ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು, ಜನ ವಿಭಾಗ ಮಾಡಬೇಕಂತೆ, ನಿಮ್ಗೆ ಏನು ಸಿಗ್ತದೆ? ನಿಮಗೆ ಇದೊಂದು ಒಟ್ಟು ಜಾಸ್ತಿ ಸಿಕ್ಕುವುದಿಲ್ಲ, ಏನು ಟೆನ್ಷನ್ ಮಾಡಬೇಡಿ. ಯಾರು ಇಬ್ಬರು ಕೂಡ ಪ್ರಯತ್ನ ಪಡ್ತೀವಿ ರಾಜ್ಯಕ್ಕೆ ಮಾಡಲಿಕ್ಕೆ, ನಿಮಗೆ ಇದರಲ್ಲಿ ಮೈನಸ್ ಅಲ್ಲದ ಎರಡು ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ನಿಮಗೆ ಒಂದು ಓಟಲ್ಲಿ ಜಾಸ್ತಿ ಆಗುತ್ತೆ, ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ, ಯಾರು ಕೂಡ ಅದು ಗೊತ್ತಿದೆ ಅಲ್ಲಿ ತಕೊಳ್ಳಿ. ಅದಕ್ಕೆ ನಾನು ಮಾತಾಡಲಿಕ್ಕೆ ಅಲ್ಲ, ನಾನು ವಿಚಾರ ಹೇಳುವಂಥದ್ದು ಅದಕ್ಕಾಗಿ ನಾನು ಹೇಳೋದಿಷ್ಟೇ. ನನ್ನ ಕಲಕಲಿ ವಿನಂತಿ ಅಂತ ಹೇಳಿದರೆ, ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಲಿಕ್ಕೆ ಯಾರು ಪ್ರಯತ್ನ ಪಟ್ರ ಅದೇ ಇಬ್ಬರು ಪಕ್ಷ. ಅದಕ್ಕಾಗಿ ಅಂದರೆ ಈಗ ನನ್ನ ಹೆಸರು, ನಾನು ಒಬ್ಬ ಸ್ಪೀಕರ್ ಅಲ್ಲ, ಯಾವ ಪಾರ್ಟಿ ಹೆಸರು ಹೇಳಿಕ್ಕಿಲ್ಲ. ಈಗ ನಾನು ಹೇಳ್ದಿಷ್ಟೇ, ಆ ಊರವನ್ನು, ಆ ಗ್ರಾಮ, ಸಣ್ಣ ಗ್ರಾಮ, ಅತ್ಯಂತ ಪ್ರೀತಿಯ ಗ್ರಾಮ, ಸಹೋದರತೆಗ ದಯವಿಟ್ಟು ಅವರನ್ನ ಅವರಕ್ಕೆ ಬಿಟ್ಟು ಬಿಡಿ. ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನ ಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಡಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯಕ್ಕೆಲ್ಲ ಪಡೀಲಿಕ್ಕೆ ನೀವು ಹೋಗಬೇಡಿ. ಇದು ಯಾರು ಇದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು, ಯಾರನ್ನು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹೇಳಿ ಅಧಿಕಾರಿಗೆ ಬರೋದು ಬೇರೆ. ಅದು ಇದಕ್ಕೆ ಸಮಾಧಾನವಾಗಿರಲಿಕ್ಕೆ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳು. ಇಲ್ಲಿ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರೇ ನಿಜವಾದ ದೇಶ ದ್ರೋಹಿಗಳು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ
ರಾಜಕಾರಣಿಗಳು ಬಿಡಿ, ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ. ನಾನು ಕೂಡ ಮೊನ್ನೆ ನೋಡಿ, ಮೊನ್ನೆ ಬೊಲ್ಯಾರದ ಇನ್ಸಿಡೆಂಟ್, ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಂತಲ್ಲ ಈ ಮೂರು ಜನ ಮತ್ತೆ ಬೈಕಲ್ಲಿ ಬರ್ತಾರೆ ನೋಡಿ, ಈ ಮೂರು ಜನರಿಂದ ಆದಂಥ ಪರಿಸ್ಥಿತಿ ಎಲ್ಲ ಹಾಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ ಮೂರು ಜನ ಇಲ್ಲಿಗೆ ಬಂದು ಈ ಅದು ಉದ್ದೇಶ ಏನು? ಇಡೀ ಮೂರು ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟ ಹೆಸರು ಬರ್ತದೆ? ಇವರು ಮೂರು ಜನ ಬಂದ್ರೆ ಅಂತ ಹೇಳಿ ಏನು ಇದಾಗ್ತಿಂದ ಹೇಳಿ, ಅವರ ಹಿಂದೆ ಅವರು ಹಲ್ಲೆ ಮಾಡಿದ್ರು ಕೂಡ ನೂರಕ್ಕೂ ನೂರು ತಪ್ಪೆ. ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿದ್ಯಾಸ ಜೋಶ್ ಅದೆಲ್ಲ ಮುಗಿದಾಗಿದೆ. ಎಲ್ಲ ಹೋದ ಮತ್ತೆ ಬಂದು ಈ ಪ್ರೊವೊಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು. ಅದೆಲ್ಲ ಅದನ್ನು ನೋಡಿ, ಅಲ್ಲಲ್ಲ ನಾನು ಹೇಳ್ದು ಕೇಳಿ, ಅದು ಯಾರು ಅದು ವಿಷಯ ಅಲ್ಲ, ಅಲ್ಲದು ಲೋಕಲ್ ಹೇಳಿದಾರ? ನಾನು ಹೇಳಿ ಭಾರತ್ ಮಾತೆಗೆ ಜೈ ಎಲ್ಲಿ ಕೂಡ ಹೇಳ್ಬೋದು, ಮನೆಯಲ್ಲೂ ಹೇಳ್ಬೋದು, ಮಸೀದಿ ಕಂಪೌಂಡಲ್ಲಿ ಹೇಳ್ಬೋದು, ಧಾರ್ಮಿಕ ಕಂಪೌ ಎಲ್ಲಿ ಕೂಡ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ, ಅದು ನಮ್ಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯಾರು ಹೇಳುವುದಿಲ್ಲ, ಎಲ್ಲರೂ ಕೂಡ ಹೇಳ್ತಾರೆ, ಯಾರು ಹೇಳೋದನ್ನು ಕೂಡ ಕೇಳ್ತಾರೆ. ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತ. ಎರಡು ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ, ಕನ್ಯಾಣದಲ್ಲಿ ಬಂತು, ಏನಿತ್ತು ಅದಿತ್ತ, ಏನು ಅಭ್ಯಾಸ ಶಬ್ದದಿತ್ತು ಇಲ್ಲಿ ನಾವು ನೋಡಲಿಲ್ಲ. ನೀವು ನೋಡಿದಿರಲ್ಲ, ಅಲ್ಲಿದ್ದೆ ಮಾತಾಡಿದ್ದು, ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ದು ಹೇಳ್ತಿದ್ರು, ನಾವು ಭಾರತ್ ಮಾತೆಗೆ ಜೈ ಹೇಳಲಿಕ್ಕೆ ನಾನು ಹೋದಂತ ಹೇಳ್ತಿದ್ರು. ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ವಿಚಾರ ಅಲ್ಲಿ ಏನು ಅವ್ರು ಹೇಳಿದ್ದಾರೆ ಯಾವುದಂತೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ. ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ, ಅದರ ಮೇಲೆ ತನಿಖೆ ನಡೆಯುವಂಥದ್ದು. ನಾವು ಯಾಕೆ ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು? ಹೊರಗಿನವ್ರು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ನಾನು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮತ್ತೆ ಮೂರು ಜನರಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾ ತಪ್ಪಂತೇಳಿರುವಂಥ ಪ್ರಜೆ ವಿಶ್ವದ ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಬಿಟ್ಟು ಇವರು ಮಾಡ್ರಂತೇಳಿ ಅವರನ್ನು ಓಡಿಸಿಕೊಂಡು ಹೊರದು ಕೂಡ ಅದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಈ ಎರಡು ತಪ್ಪನ್ನು ಕೂಡ ಪೊಲೀಸರು CCTV ಕ್ಯಾಮ್ರಲ್ಲಿ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ. ನಾವು ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು, ನಾನು MLA ಆಗಿ 99 ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ 99% ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು, ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಆ್ಯಸ್ ಎನ್ MLA. ಅದೆಲ್ಲರ ಜವಾಬ್ದಾರಿ ಆಗಬೇಕು. 1% ಸಮಸ್ಯೆ ಸೃಷ್ಟಿಸುವವರು, ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟಿದ್ದು. ನಾವು ಇಂಟರ್ಫಿಯರ್ ಹೋಗಿ ಬಿಡಿಸಿಕೊಂಡು ಅಲ್ಲ, ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಆಗ ಮಾತ್ರ ಅವರು ನಮಗೆ ಹೇಳಬೇಕು. ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ. ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗಲಿ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಹಾಕ್ತಾರೆ ಏನೋ, ಅದಕ್ಕೆ ನೀವು ಅದನ್ನು ನಮ್ಮ ಜೀವನವನ್ನು ಮಾಡಿ ನಡ್ಕೊಂಡಾದ್ರೆ ಆಗ್ತದಾ? ವಾಟ್ಸಪ್ಪನ್ನು ನೋಡಿ, ವಾಯ್ಸ್ ಮೆಸೇಜ್ ನೋಡಿ, ಫೇಕ್ ವಾಯ್ಸ್, ಅದರ ಹಿಂದೆ ನಾವು ಹೋದರೆ ಆಗ್ತದೆ? ನಮ್ಮ ಜೀವನ ತಗೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಬೋದು? ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಬೋದು? ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ. ಆದ ಕಾರಣ ನಾನು MLA ಆಗಿ ಒಳ್ಳೆಯವರಿಗೆ ನಾ ಅಗತ್ಯ ವಿಚಾರ ನಾನು ಇರ್ತೇನೆ. ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ. ನಿರಪರಾಧಿಗೆ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವಶನ್ ಮಾಡ್ತೇನೆ. ನನಗೆ ಯಾರು ಮತ್ತು ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು, ಓಪನ್ ಕರ್ಕೊಂಡು ಹೋದರು, ಯಾಕೆಂದರೆ ಅವನು ತಪ್ಪಿಸಿ ಹೋಗಿದ್ದಾನೆ. ಅವನ ಹೆಂಡತಿಯನ್ನು ಮರು ದಿವಸ ಕರೆದ್ರು, ಯಾಕೆ ಫೋನ್ ಬಂದಿದ್ದೆ ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ. ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ, ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬೇರೆ ಕಲೆಟೆ ಮಾಡಿ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚ್ಚವಾಗಬೇಕಂತೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು. ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು. ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ಅಲ್ಲಿ ಊರವ್ರದ್ದೇನು ಸಮಸ್ಯೆ ಇಲ್ಲ, ಎಲ್ಲ ಜಾತಿಯ ಒಗ್ಗಟ್ಟಿನಲ್ಲಿದ್ದಾರೆ. ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ಎಲ್ಲಿದ್ದವರು, ಫಾರ್ನಲ್ಲಿದ್ದವನು, ಇನ್ನೊಂದು ಊರಿನವನು, ಇವನು ಪೋಸ್ಟ್ ಹಾಕೋದು, ಇವರು ವಾಯ್ಸ್ ಹಾಕೋದು, ಏನು ಕೆಲಸ ಇವರಿಗೆ? ಏನು ಪ್ರಾಬ್ಲಮ್ ಇದೆ? ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಇಲ್ಲಿಯಾ? ನೀವು
ಏನಲ್ಲ ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲೋ ಕೂಡ ಮತ್ತೊಂದು ಗೊಂದಲ ಆಗ್ತದೆ, ಹೌದಾ? ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್. ಇದಕ್ಕೆ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಇದೆಯಾ? ಯಾರೋ ನಮಗೆ ಬನ್ನಿ ಬನ್ನಿ ಹೇಳಿದ್ದಾರೆ ನಮಗೆ ಏನಿಲ್ಲ. ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ. ಪೊಲೀಸರು ಯಾರು ಬಂದು ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ರಮ ತೆಗೆಕೊಂಡಿದ್ದಾರೆ, ಯಾರು ಹೋಗಿ ಪ್ರತಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ಸಿ ಸಿ ವಿ ಕ್ಯಾಮರ ಒಬ್ಬರನ್ನು ಕೂಡ ಬಿಡದೆ ಅವ್ರು ಕ್ರಮ ತೆಗೆಕೊಂಡಿದ್ದಾರೆ. ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ. ಇದಾಗಬಾರ್ದು ಎಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ. ಅರೆ ಅಲ್ಲಿ ಯಾರು ಯಾರು ಹೋಗಿ ಯಾಕೆ ಮಾಡಬೇಕು? ಏನು ಪ್ರಾಬ್ಲಮ್ ಏನು ನಿಮ್ಮದು? ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬು ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಒಂದು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಅಡ್ಮಿಟ್, ನಾನು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಯಾರು ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಇನ್ನೊಬ್ಬರಿದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ, ನನಗೆ ಅವರು ನೋಡ್ಬೋದು. ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ. ಇವರು ಸಮಸ್ಯೆ ಸೃಷ್ಟಿಸಿ ಇರಲಿ, ಇವರಿವರು ಗಲಾಟೆ ಮಾಡಿಕೊಂಡು ಮಲಗಿದ ನಂತರ ನಾನು ನೋಡಬೇಕು ಹೋಗಿ. ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ಅವ್ರನ್ನ ವಿಶುಡ್ ಕೀಪ್ ನೆಗ್ಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ನನಗೆ ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದ್ದೆ, ನನ್ನನ್ನು ಕಾರಣ ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ. ನನಗೆ ನಾವು ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ. ಯಾವುದು ಅದೇ ನಾನು ಹೇಳಿದೆ, ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ. ಏನು ಹೆಚ್ಚು ಕಮ್ಮಿ ಆಗಿದೆ ಅವರು ಸರಿಯಾಗ್ತಾರೆ. ನಾವು ರಾಜಕಾರಣಿಗಳು ಒಳ್ಳೆಯವರು ತುಂಬ ಜನ ಕಷ್ಟದಲ್ಲಿದ್ದಾರೆ. ಎಷ್ಟು ಜನ ಎಮ್ ಎಲ್ಎಗಳು ನಾವು ತುಂಬ ಜನ ಕಷ್ಟದಿಂದ ಜನಸಾಮಾನ್ಯರಿದ್ದಾರೆ. 98-99% ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯಾರ್ಥಿ ವಿದ್ಯೆ ಫೀಸ್ ಕಟ್ಟದೆ ಕಷ್ಟಪಡ್ತಿದ್ದೆ, ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ. ಎಷ್ಟೋ ಜನ ಯುವಕರು ಕಲಿತು ಅವರಿಗೆ ಉದ್ಯೋಗ ಇಲ್ಲ. ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ, ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ. ಎಷ್ಟೇ ಮನೆ ಬಡವರಿಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಎಷ್ಟೋ ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟೋ ಜನ ಅರೆ ಇಂಥವ್ರನ್ನ ನೋಡಿ, ಅದು ಯಾವುದನ್ನು ಕೂಡ ನೀವು ನೋಡ್ತಿರಲ್ಲ ಗೊತ್ತಿಲ್ಲ. ಇದಕ್ಕೆ ನಮಗೆ ಇದಾಯ್ತಾ? ನನಗೆ ಇವತ್ತು ನಿಮ್ಮ ಒಂದು ಎಮ್ ಎಲ್ ಎ ಹೇಳಿದರು ಗಲಾಟೆ ಮಾಡಿದ ನಮ್ಮೆಲ್ಲ ಆತ್ಮೀಯರಂತೇಳಿ. ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ. ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮೀಯನಿರ್ಬೋದು, ಸಿಕ್ಕಿದಾಗ ಮಾತಾಡ್ತಾನೆ. ಗಲಾಟೆ ಮಾಡಿದವರು ಇರ್ಬೋದು, ಮತ್ತು ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ. ಅದರಲ್ಲಿ ಏನು ವಿಚಾರ? ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ, ಇನ್ನು ಮುಂದೆ ಅದು ಮುಂದಕ್ಕೂ ಮಾಡೋದು, ಅದು ಪೊಲೀಸು ನೋಡ್ತದೆ. ಈ ಕೇಸ್ ಮುಂದೆ ಬಂದರೆ ಸಿಕ್ಕಿದರೆ ಮಾತಾಡ್ತದೆ, ಅದು ಬೇರೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕೂಡ ಇಲ್ಲ. ಪೊಲೀಸ್ ಅವ್ರಿಗೆ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್, ಇಬ್ಬರ ಮೇಲೆ ಕೂಡ ಅವ್ರು ಕ್ರಮ ತೆಕ್ಕೊಂಡಿದ್ದಾರೆ. ಆ ಕೆಲಸ ಆಗಬೇಕು. ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ, ಕೆಲಸ ಮಾಡಲಿ. ಈಗ ಗೊಂದಲ ಆಗೋದು ಬೇಡ. ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅದು ಮಾಡಿದ್ರೆ ಅರೆ ಗೊಂದಲ ಆಗ್ತದೆ. ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗೆಲ್ಲ ಮಾಡಿದ್ದಾರೆ. ಆಯ್ತಕ್ಕೆ ಸಮಸ್ಯೆದ ಅಲ್ಲಿ ಊರವರು ಇದ್ದಾರೆ, ಅಲ್ಲಿ ಎಲ್ಲದರ ಮುಖಂಡ ಅವ್ರು ಮಾತಾಡ್ತಾರೆ ಫೋನಲ್ಲಿ, ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ. ಊರಿಗೆ ಬಿಟ್ಟು ಬಿಡಿ, ಲೆಟ್ ದಮ್ ಕಮ್ ಬ್ಯಾಕ್. ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು ಒಂದು ಯಾಕೆ ಅವ್ರ ಮೇಲೆ ಊರನ್ನು ಹಾಲು ಮಾಡ್ತೀರಾ? ಸರಿ ಆಗಿದೆ ಈಗ ಆಲ್ರೆಡಿ, ದೇ ಆರ್ ಆಲ್ ಗುಡ್. ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರು ಎಂಟ್ರ್ ಆಗ್ತಾರೋ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತದೆ, ಇನ್ಕ್ಲೂಡಿಂಗ್ ಮೀ. ಸೊ ಅವರು ಅವ್ರಿಗೆ ಬಿಟ್ಟು ಬಿಡಿ, ಅಲ್ಲಿ ಗೊಂದಲ ಸೃಷ್ಟಿಸಬೇಡ. ಅವರೆಲ್ಲ ಸರಿ ಆಗ್ತಾರೆ. ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡು ಹೋಗ್ತೇವೆ. ಅದರ ಮುಂಚೆ ನಾನು ಇನ್ನೊಂದು ಪೋಸ್ಟ್ ನೋಡಿದ್ದೆ, ಅದೇ ಬೊಲ್ಯಾರಿಗೆ ನಾನು ಒಂದೇಳಿ ಕಾಣೆ ಆಗಿದ್ದಾರಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಟ್ಟಿದ್ದಾರೆ. ಪಾಪ ಆಗಲಿಲ್ಲ, ಈಗ ಅವ್ರ ಸಂತೋಷವನ್ನು ಈ ರೀತಿ ಹಾಕಿ ಅವ್ರು ಸಂತೋಷ ಪಡ್ತಿದ್ದಾರೆ. ನನ್ನ ಉದ್ದೇಶ ನನ್ನೆಲ್ಲ ಕೂಡ ಸಂತೋಷ ಪಡಿಸಬೇಕಂತ ಹೇಳಿಕೊಂಡೆ. ಅದು ಇವರು ಎಷ್ಟು ಬೇಕಂತ ಪೋಸ್ಟ್ ಹಾಕಲಿ, ನನಗೆ ಬಹಳ ಸಂತೋಷ. ಅವರಿಗೆ ಸಮಾಧಾನ ಆಗೋದಿದೆ, ನಾನು ಶುಭಾಶಯ ಸಲ್ಲಿಸ್ತೇನೆ. ಮತ್ತು ನನ್ನ ಹತ್ರ ಬಂದರೆ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ. ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಆಗಲಿ ಕೂಡ ಕೊಡ್ತೇನೆ. ಪ್ಲಸ್ ಅವನಿಗೊಂದು 5,000 ರೂಪಾಯಿ ಕೂಡ ನಾನು ಕೊಡ್ತೇನೆ. ದಯವಿಟ್ಟು ನನ್ನ ಮುಂದೆ ಬನ್ನಿ, ನೀವು ಸಂತೋಷ ಅಲ್ಲ ಆ ಬಹುಮಾನ ಕೂಡ ನೀವು ತೆಕ್ಕೊಳ್ಳಿ. ಆ ಪೋಸ್ಟಾಗಿ ನಾನು ಇಷ್ಟೇ ಹೇಳುವಂಥದ್ದು, ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯೂಟಿಕಾದರೆ ಕಾಣ್ತಾರೆ. ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ
ನಾನು ಕಾಣುವುದಿಲ್ಲ. ಆಯ್ತಪ್ಪ, ಹಿಂದೆ ಯಾರಿದ್ದು ಇಲ್ಲಿ ಸಚಿವರು, ಉಸ್ತುವಾರಿ ಸಚಿವರು? ನಾನು ಹೋದ ನಂತರ ಯಾರು ಬಂದದ್ದು? ಎಷ್ಟಲ್ಲ ಬಂದಿದ್ರು ಮೀಟಿಂಗ್ಗೆ? ಎಷ್ಟು KDP ಆಯಿತು? ಹಾಗೆಲ್ಲ ಈಗ ಅಂಥದ್ದು ಏನಿದೆ, ಈಗಿನ ಉಸ್ತುವಾರಿ ಸಚಿವರು ಆಗಿಂದಾಗೆ ಮೀಟಿಂಗ್ ಇಲ್ಲಿ ಕರಿತಾ ಇದ್ದಾರೆ, ಬೆಂಗಳೂರಿನಲ್ಲಿ ಈ ನೀವು ಈ ನಮ್ಮ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ ಈ ಡೆವಲಪ್ಮೆಂಟಲ್ಲಿ, ಟೂರಿಸಮ್ನವ್ರದ್ದು, ಬಿಲ್ಡರ್ ಅವರು ಅಥವಾ ಈ ರಿಜಿಸ್ಟ್ರೇಷನ್ ಅವ್ರದ್ದು ಕೇಳಿ. ಇಷ್ಟು ಡೆವಲಪ್ಮೆಂಟ್ ಮೀಟಿಂಗ್ ಮಸ್ಟ್ ಇಷ್ಟು ಫಾಸ್ಟ್ ವರ್ಕ್ ಬೇರೆ ಸರ್ಕಾರ ಇದ್ದಾಗ ಆಗಿದೆ ಅಂತ ಕೇಳಿ. ಉಸ್ತುವಾರಿ ಮಂತ್ರಿಯವರು ಬಂದು ಯಾವ ರೀತಿ ಯಾವಾಗ ಬೇಕು ಆಗಮಿದೆ, ಎಷ್ಟೋ ನಿಮ್ಗೆ ಗೊತ್ತಿದೆ, ಎಷ್ಟೋ ಮೀಟಿಂಗ್ ಮಾಡಿದ್ರು. ಹಿಂದೆ ಆಗಿದೆಯಾ? ಕೈಗೆ ಸಿಗ್ತಾ ಇದ್ರಾ? ನಮ್ಮ ಹತ್ರ ಕೇಳಬೇಡಿ, ನಾವು ಐ ವಾಂಟ್ ಟು ಡೌನ್ ಟು ಸೇ ಆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಕೇಳಿ ಅಲ್ಲ, ದೇ ವಿಲ್ ಟೆಲ್ ಅವ್ರ ಹತ್ರ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಂದೇನು ಈಗೇನು ಅಂತೇಳಿ ಅವರು ಡಿಫ್ರೆನ್ಸ್ ಹೇಳ್ತಾರೆ. ಯಾವುದು ನಮ್ಮ ನಂಬ ಹಣೆ ಬರ ನಮ್ಮನ್ನು ಎಲ್ಲಿ ಎಲ್ಲಿಗೆ ತಗೊಂಡು ಹೋಗ್ತೇನೆ ಅಂತೇಳಿ ಯಾರು ಕೂಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ನೋಡೋಕೆ ನಾನು ಯಾಕೆಂದರೆ ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನಾನು ಹಿಂದೆ ಎನಿಸಿದ್ದೆ ಅದು ನಾವು ನಮ್ಮ ಶ್ರಮ, ಹೋರಾಟ, ಪ್ರಯತ್ನ ಎಲ್ಲವೂ ಕೂಡ ಒಂದು ಸ್ಥಾನಕ್ಕೆ ತಗೊಂಡು ಹೋಗ್ತೇನೆ ಅಂತೇಳಿ 98% ನಮ್ಮ ಒಂದು ಪೋಸ್ಟ್ಗೆ ಹೋಗಬೇಕಾದ್ರೆ 98% ಶ್ರಮ ಬೇಕು, 2% ಬ್ಲೆಸ್ಸಿಂಗ್ಸ್ ಬೇಕಂತೇಳಿ. ಈಗ ಮಾರಿ ಹೋಗಿ ಹೋಗಿ ನನಗೆ ಗೊತ್ತಾಗ್ತದೆ ಅದು 98% ಎಫರ್ಟ್ ಅಲ್ಲ, 98% ಬ್ಲೆಸ್ಸಿಂಗ್ಸ್ ಬೇಕು, 2% ಎಫರ್ಟ್ ಬೇಕಂತೇಳಿ. ಈ 98% ಎಫರ್ಟ್ ಬ್ಲೆಸ್ಸಿಂಗ್ಸ್ ಬರಬೇಕಾದ್ರೆ ನಾವೆಲ್ಲರ ಹತ್ರ ಚೆನ್ನಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡಬೇಕು, ಸರ್ವ ಧರ್ಮ ಜೊತೆ ನಾವು ಮಿಂಗಲಾಗಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾದಾಗ ನಿಮಗೆ ದೇವರು ಫುಲ್ಲು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ನಾನು MLA ಇಲ್ಲದಿದ್ದಾಗ ನನಗೆ MLA ಇಲ್ಲದಿದ್ದಂಥ ಖುಷಿಯಲ್ಲಿದ್ದೆ, ನಾನು MLA ಆದಾಗ ನನಗೆ MLA ಅಂತ ನಾನು ಸಮಾಧಾನ ಖುಷಿಯಲ್ಲಿದ್ದೆ, MLA ಬಿಟ್ಟು ಮಂತ್ರಿ ಆದಾಗ ಮಂತ್ರಿ ಬಾಲ ಖುಷಿ ಅಂತ ಆವಾಗಿದ್ದೆ, ಈಗ ನಾನು ಸ್ಪೀಕರ್ ಆಗಿ ಬಂದಿದ್ದೆ ನಾನು ಸ್ಪೀಕರ್ನ ಬಾಲ ಖುಷಿಯಲ್ಲಿ ಇದ್ದೇನೆ, ನಾಳೆ ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿರ್ತೇನೆ, ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿರ್ತೇನೆ, ನಾಳೆ ನಾನು ಮಾಜಿ ಆದರೂ ಕೂಡ ಇದಕ್ಕಿಂತ ಖುಷಿಯಲ್ಲಿ ನಾನು ಇರ್ತೇನೆ, ಸಂತೋಷದಿಂದ ಇರ್ತೇನೆ. ಯಾವುದು ಇಲ್ಲಿ ನೋಡಿ, ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ಯಾವುದೇ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ವರ್ಕ್ ಈಸ್ ಇಂಪಾರ್ಟೆಂಟ್. ನಾವು ಹೇಗೆ ಕೆಲಸ ಮಾಡ್ತೇವೆ ನಮಗೆ ಅದು ಮುಖ್ಯ, ಅದು ಆ ಪೋಸ್ಟು ಕೆಲಸ ಮುಖ್ಯ ಅಲ್ಲ. ಸೊ ನಮಗೆ ನಮ್ಮ ಕೆಲಸ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಯುವ ನಾಯಕನಾಗಿದ್ದಾಗ ನನಗೆ ರಾಜ್ಯ ಮಟ್ಟದ ಯೂತ್ನ ಉಪಾಧ್ಯಕ್ಷ ಕೊಡ್ತಾರೆ ಅಂತ ಹೇಳಿದರು, ಏ ನಾನು ಬೇಡ ಅಂತ ಹೇಳಿದೆ, ನಾನು ಬ್ಲಾಕ್ ಅಧ್ಯಕ್ಷ ಆವಾಗ ಇಟ್ ವಾಸ್. ಸೊ ನಾನು ಆಗದಿದ್ದೆ ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ಯಾವುದು ಇಲ್ಲ, ನಾನು ಹೇಳ್ತೇನೆ ಅತ್ಯಂತ ಖುಷಿಯಿಂದಿದ್ದೇನೆ, ಇದೆಲ್ಲರ ಆಶೀರ್ವಾದದಿಂದಲೇ ಅದು ಸ್ಟೆಪ್ ಸ್ಟೆಪ್ ಆಗಿ ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದೆ. ಯಾವುದು ನಾನು ಹೇಳ್ದಲ್ಲ, ನಮ್ಮ ಹಣೆ ಬರ ಎಲ್ಲಿ ತಗೊಂಡೋಗ್ತೇನೆ ನಮ್ಮ ಕೈಯಲ್ಲಿ ಇಲ್ಲ, ನಾನು ಮೇಲೆ ಆದರೂ ಕೂಡ ಖುಷಿಯಲ್ಲಿ ಇರ್ತೇನೆ, ಇನ್ನು ಕೆಳಗೋದ್ರೂ ಕೂಡ ಅದಕ್ಕಿಂತ ಖುಷಿಯಲ್ಲಿ ಇರ್ತೇನೆ, ಇನ್ನು ನಾನು ಕ್ಷೇತ್ರದ ಮಾಜಿ ಮೇಲೆ ಆಗಿದ್ದು ಕೂಡ ಅದಕ್ಕಿಂತಲೂ ದೊಡ್ಡ ಖುಷಿಯಲ್ಲಿ ಇರ್ತೇನೆ. ಅದ ಇಲ್ಲ ಅಂತ ಹೇಳಿಲ್ಲ, ಈಗಿನ ಪೋಸ್ಟಲ್ಲಿ ಈಗ ಖುಷಿ ಬಯಸೊಂದಲ್ಲ. ಸಿ ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ, ನೋ ಒನ್ ಇಸ್ ಪರ್ಮನೆಂಟ್. ನನ್ನ ಅಧಿಕಾರ ಪರ್ಮನೆಂಟ್ ಅಲ್ಲವೇ ಅಂತ ನನಗೆ ಪ್ರತಿ ದಿನವೂ ಕೂಡ ಗೊತ್ತಿದೆ, ಪ್ರತಿ ಹಂತದಲ್ಲೂ ಕೂಡ ಕೊಟ್ಟಿದ್ದೆ. ನಾನು ಪ್ರತಿಯೊಂದು ಅಂತ್ಯ ಸಂಸ್ಕಾರ ಹೋದಾಗ ಕೂಡ ಇವತ್ತು ಇವರು ಮಲಗಿದ್ದಾನೆ ನಾಳೆ ನಾನು ಮಲಗ್ತೇನೆಂಬ ತಲೆಗೆ ನಂದು ಬಂದೇ ಬರ್ತದೆ. ವಿ ಆರ್ ನೋ ಒನ್ ಪರ್ಮನೆಂಟ್. ಆ ಇದರಲ್ಲಿ ಇವತ್ತು ಇರ್ತದೆ ಎಲ್ಲಿದ್ರು ಕೂಡ ಖುಷಿ ಖುಷಿಯಿಂದಿರುವಂಥ ಅವಕಾಶ ಆಗಬೇಕು. ನನಗೆ ಕಾಲೇಜಿನಲ್ಲೇ ಹೇಳ್ತಾ ಇದ್ದರು ಸ್ಕೂಲಲ್ಲಿ, ಇವರನ್ನು ನರಕಕ್ಕೆ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತಾನೆ ಅಂತೇಳಿ. ಸೊ ಎವ್ರಿವೇರ್ ಖುಷಿಯಿಂದ ಇರಬೇಕು, ಯಾರಿಗೆ ಅನ್ಯಾಯ ಮಾಡಬಾರ್ದು, ಸಂತೋಷ ನಮ್ಮ ಬಗ್ಗೆ ತೊಂದರೆ ಕೊಡುವವರನ್ನು ಕ್ಷಮಿಸಬೇಕು. ಇಷ್ಟೇ ನನ್ನ ಕಾನ್ಸೆಪ್ಟ್.
ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು. ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ 1985. ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜ್ ಪ್ರೈಡ್ಸ್ ಇಟ್ಸೆಲ್ಫ್ ಇನ್ ಇಟ್ಸ್ ಹಿಸ್ಟ್ರಿ ಆಫ್ 38 years. ಇಟ್ ಅಂಡರ್ಟುಕ್ ಪಾತ್ ಬ್ರೇಕಿಂಗ್ ಇನಿಷಿಯೇಟಿವ್ಸ್ ಇನ್ ಇಂಡಿಯನ್ ಹೈಯರ್ ಎಜುಕೇಷನ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಇನೋವೇಟಿವ್ ಅಂಡ್ ಮಾಡರ್ನ್ ಕ್ಯೂರಿಕ್ಯುಲರ್, ಇನ್ಸಿಸ್ಟೆನ್ಸ್ ಆನ್ ಅಕಾಡೆಮಿಕ್ ಡಿಸಿಪ್ಲಿನ್, ಇಂಪಾರ್ಟಿಂಗ್ ಆಫ್ ಹೋಲಿಸ್ಟಿಕ್ ಎಜುಕೇಷನ್, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.